Okay, students, 2021 question paper ಅಲ್ಲಿ income from business ಗೆ ಒಂದು 14 marks question ಕೊಟ್ಟಿದ್ದಾರೆ. ತುಂಬಾ ತುಂಬಾ ಸಿಂಪಲ್ ಆಗಿದೆ, ಹೇಗಿದೆ ಅನ್ನೋದು ಕ್ವಶನ್ ಓದೋಣ. ಫಾಲೋಯಿಂಗ್ ಇಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಚಂದ್ರ ಫಾರ್ ದ ಪ್ರೀವಿಯಸ್ ಇಯರ್ 1920. ಕಂಪ್ಯೂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸ್ಯಾಲರೀಸ್, ಆಫೀಸ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್, ಸೇಲ್ಸ್ ಟ್ಯಾಕ್ಸ್, ಓಕೆ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಲೀಗಲ್ ಎಕ್ಸ್ಪೆನ್ಸಸ್, ಡ್ರಾಯಿಂಗ್ಸ್, ಇನ್ಕಮ್ ಟ್ಯಾಕ್ಸ್, ಪೇಟೆಂಟ್ಸ್, ಪರ್ಚೇಸ್, ರಿಪೇರ್ಸ್, ಡೊನೇಷನ್ಸ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೇಸ್ ಅಂಡ್ ಜನರಲ್ ಎಕ್ಸ್ಪೆನ್ಸಸ್. ಈಗ ಕ್ರೈಟ್ ಸಡನ್ಲಿ ಗ್ರಾಸ್ ಪ್ರಾಫಿಟ್, ಬ್ಯಾಡ್ ಡೇಟ್ಸ್ ರೆಕವರ್ಡ್, ಡಿವಿಡೆನ್ಸ್, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕಮಿಷನ್, ಬ್ರೋಕರೇಜ್, ಸಂಡ್ರಿ ರೆಸಿಟ್, ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ಯುಎಫ್. ಅಡ್ಜಸ್ಟ್ಮೆಂಟ್ಸ್ ಏನೇನು ಹೇಳಿದಾನೆ? ಸ್ಯಾಲರಿ ಇನ್ಕ್ಲೂಡ್ಸ್ 12,000 ಪೇಡ್ ಟು ವರ್ಕರ್ ಎಂಪ್ಲಾಯ್ಡ್ ಅಟ್ ಹೋಮ್. ಲೀಗಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 2,000 ಪೇಡ್ ಟು ದ ಲಾಯರ್ ಇನ್ ಕನೆಕ್ಷನ್ ವಿತ್ ಪರ್ಸನಲ್ ಕೇಸ್. ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 8,000 ಇನ್ ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್ ಫಂಡ್. ಬ್ಯಾಡ್ ಡೆಟ್ಸ್ ರೆಕವರ್ಡ್ ವಾಸ್ ಅಲೌಡ್ ಆಸ್ ಎ ಡಿಡಕ್ಷನ್ ಅರ್ಲಿಯರ್. ಈಗ ಸರ್, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸರ್? ಫಸ್ಟ್ ನಾವು ಏನ್ ಮಾಡಬೇಕು ಅಂದ್ರೆ, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಯಾವ್ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ನೋಡಿ, ಅಡ್ಜಸ್ಟ್ಮೆಂಟ್ಸ್ ಆಮೇಲೆ ನೋಡ್ಕೋಣ. ಫಸ್ಟ್ ಪ್ಲೇನ್ ಆಗಿ ಡೆಬಿಟ್ ಸೈಡ್ ಅಲ್ಲಿ ನೀವು ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಮಗೆ ಒನ್ ಪಾಯಿಂಟ್ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಾ ಇದೆ. ಏನಪ್ಪಾ ಅದು ಅಂತ ಹೇಳಿದ್ರೆ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅನ್ನೋದು ಪರ್ಸನಲ್ ಎಕ್ಸ್ಪೆನ್ಸಸ್ ಆಗಿದೆ. ಅದಕ್ಕೆ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ನ ನಾನು ಇನ್ಅಡ್ಮಿಸಿಬಲ್ ಅಂತ ಹಾಕ್ಬಿಡ್ತೀನಿ, 18,000 ರುಪೀಸ್. ಓಕೆನಾ? ಹಾಗೆ ಡ್ರಾಯಿಂಗ್ಸ್ ಅಂತ ಇದೆ, ಅದು ಕೂಡ ಎಕ್ಸ್ಪೆನ್ಸಸ್ ಅಲ್ಲ, ಅದು ಆಕ್ಚುಯಲ್ ಆಗಿ ಅದು ಏನದು ಅಸೆಟ್ ಆಗುತ್ತೆ ಬಿಸ್ನೆಸ್ ಗೆ. ಯಾಕೆಂದ್ರೆ ಓನರ್ ಏನಾದ್ರೂ ಬಿಸ್ನೆಸ್ ದುಡ್ಡನ್ನ ಅವನ ಸ್ವಂತಕ್ಕೆ ಅಂತ ಬಳಸ್ಕೊಂಡ್ರೆ ಮತ್ತೆ ವಾಪಸ್ ಕೊಡಬೇಕಾಗುತ್ತೆ ಬಿಸ್ನೆಸ್ ಗೆ, ಅದು ಎಕ್ಸ್ಪೆನ್ಸಸ್ ಆಗೋದಿಲ್ಲ. ಹಾಗೆ ಇನ್ನೂ ಒಂದಿದೆ, ಅದನ್ನೇ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ನೋಡಿ, ಇನ್ಕಮ್ ಟ್ಯಾಕ್ಸ್ ಅಮೌಂಟ್ 14,000 ರುಪೀಸ್ ಕಣ್ಣಿಗೆ ಕಾಣಿಸಿದ್ರೆ ಅದನ್ನ ಯಾವಾಗಲೂ ಇನ್ಅಡ್ಮಿಸಿಬಲ್ ಅಂತ ತಗೊಳ್ಬೇಕು. ಹಾಗೆ ಪೇಟೆಂಟ್ಸ್ ಪರ್ಚೇಸ್ಡ್ ಅಂತ ಇದೆ, ಯಾವುದೇ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದು ನಮಗೆ ಎಕ್ಸ್ಪೆನ್ಸಸ್ ಆಗಲ್ಲ, ಅಸೆಟ್ ಪರ್ಚೇಸ್ ಆಗುತ್ತೆ. ಯೂಸ್ ಮಾಡಿದ ಮೇಲೆ ಮಾರಿದ್ರೆ ದುಡ್ಡು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಫ್ಯಾನ್ ಪರ್ಚೇಸ್ ಮಾಡಿದೀನಿ, ನಾನು ಎಷ್ಟು ದಿನ ಬೇಕು ಅಷ್ಟು ಯೂಸ್ ಮಾಡ್ಕೊಂಡು ಆಮೇಲೆ ಇನ್ನೇನ್ ಮಾಡ್ತೀನಿ, ಮಾರ್ತೀನಿ, ದುಡ್ಡು ಬರುತ್ತೆ. ಹೌದಾ? ಅದು ಅಸೆಟ್ ಆಗುತ್ತೆ, ಎಕ್ಸ್ಪೆನ್ಸಸ್ ಆಗಲ್ಲ. ಹಾಗೆ ಇನ್ನೊಂದು ಪಾಯಿಂಟ್ ಇದೆ, ಅದನ್ನೇ ಡೊನೇಷನ್ಸ್ ಅಂತ ಹೇಳ್ತಾ ಇದ್ವಿ. ಸಿ, ಡೊನೇಷನ್ಸ್ ಯಾವಾಗ್ಲೂ ಇನ್ಅಡ್ಮಿಸಬಲ್. 4,000 ರುಪೀಸ್ ಡೊನೇಷನ್ ಇದೆ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಇದೆ, ಇದು ಕೂಡ ಯಾವಾಗ್ಲೂ ಏನದು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 6,000 ರುಪೀಸ್ ಆಗಿದೆ. ಸೊ ಡೆಬಿಟ್ ಸೈಡ್ ಅಲ್ಲಿ ನನ್ನ ಕಣ್ಣಿಗೆ ಕಾಣಿಸಿರ್ತಕ್ಕಂತ ಒಂದು 6 ಪಾಯಿಂಟ್ ಇನ್ಅಡ್ಮಿಸಿಬಲ್ ಅಂತ ಇದೆ. ಹಾಗೆ ಕ್ರೆಡಿಟ್ ಸೈಡ್ ಬರೋಣ. ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಕಮ್ಸ್, ಇನ್ಕಮ್ಸ್ ಅಂತ ಹೇಳಿದ್ರೆ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ನೋಡ್ಬೇಕು ಫಸ್ಟ್. ಇವೆಲ್ಲ ಹಾಕೊಬಿಡಿ, ಆಮೇಲಿಂದ ಅಡ್ಜಸ್ಟ್ಮೆಂಟ್ ಪುರುಸೊತ್ತಾಗಿ ನೋಡೋಣ. ಓಕೆನಾ? ಈಗ ಫಸ್ಟ್ ಪಾಯಿಂಟ್, ಗ್ರಾಸ್ ಪ್ರಾಫಿಟ್ ಯಾವ್ದು ತಗೊಳಕ್ ಹೋಗ್ಬೇಡಿ. ಬ್ಯಾಡ್ ಡೆಟ್ಸ್ ರೆಕವರ್ಡ್ ಅದನ್ನ ಅಡ್ಜಸ್ಟ್ಮೆಂಟ್ ಇದ್ರೆ ಆಮೇಲೆ ನೋಡ್ಕೋಣ. ಡಿವಿಡೆನ್ಸ್ ಅಂತ ಇದೆ, ಅದನ್ನ ದಯವಿಟ್ಟು ಹಾಕ್ಬಿಡಿ. ಏನಂತ ಬರೀತೀರಾ? ಡಿವಿಡೆನ್ಸ್ ಎಷ್ಟು ಅಮೌಂಟ್ ಅಂತ ಹೇಳಿದ್ರೆ 6,000 ರುಪೀಸ್ ಡಿವಿಡೆನ್ಸ್ ಇದೆ. ಹಾಗೆ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೇಲೆ ಟ್ಯಾಕ್ಸ್ ಮಾಡೋಣ. ಕರೆಕ್ಟಾ? ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ತಗೋಬಾರ್ದಾಗಿತ್ತು. ಸೊ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 18,000 ರುಪೀಸ್ ಇದೆ. ಹಾಗೆ ಕಮಿಷನ್, ಇದು ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಬ್ರೋಕರೇಜ್ ಕೂಡ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಸಂಡ್ರಿ ರೆಸಿಟ್ಸ್ ಕೂಡ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಇದೆ, ಅದನ್ನೇ ಶೇರ್ ಆಫ್ ಇನ್ಕಮ್ ಫ್ರಮ್, ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ ಯು ಎಫ್ ಎಷ್ಟಿದೆಯಪ್ಪ ಅಂದ್ರೆ 6,000. ಇದು ಖಂಡಿತ ಇನ್ಅಡ್ಮಿಸಿಬಲ್ ಆಗುತ್ತೆ. ನೋಡಿ, ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ ಯು ಎಫ್ ಒಂದೇ ಅಲ್ಲ. ಸಪೋಸ್ ಶೇರ್ ಆಫ್ ಇನ್ಕಮ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿದ್ರು ಕೂಡ ಇನ್ಅಡ್ಮಿಸಿಬಲ್ ಆಗುತ್ತೆ. ಈಗ ನಾವು ಡೆಬಿಟ್ ಸೈಡ್ ಅಲ್ಲಿ ಯಾವ್ದಾವ್ದು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಇತ್ತು, ಕ್ರೆಡಿಟ್ ಸೈಡ್ ಅಲ್ಲಿ ಯಾವ್ದಾವ್ದು ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಇತ್ತು, ಇನ್ಅಡ್ಮಿಸಿಬಲ್ ಅಂದ್ರೆ ಗೊತ್ತಲ್ವಾ, ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರತಕ್ಕಂತ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರತಕ್ಕಂತ ಇನ್ಕಮ್ಸ್.
ಈಗ ಅಡ್ಜಸ್ಟ್ಮೆಂಟ್ ನೋಡೋಣ. ಸ್ಯಾಲರಿ ಇನ್ಕ್ಲೂಡ್ಸ್ 12,000 ರುಪೀಸ್ ಪೇಡ್ ಟು ವರ್ಕರ್ ಎಂಪ್ಲಾಯ್ಡ್ ಅಟ್ ಹೋಮ್ ಅಂತ ಹೇಳಿದೆ. ನೋಡಿ, ಸ್ಯಾಲರಿ ಒಟ್ಟು 3,30,000 ಕೊಟ್ಟಿದ್ದಾರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಅದರಲ್ಲಿ 12,000 ರೂಪಾಯಿನ ಸ್ಯಾಲರಿನ ಯಾರು ಕೊಟ್ಟಿರೋದು? ಮನೆಯಲ್ಲಿ ಕೆಲಸ ಮಾಡತಕ್ಕಂತ ಕೆಲಸದವರು ಕೊಟ್ಟಿರತಕ್ಕಂತ ಸಂಬಳನ ಬಿಸ್ನೆಸ್ ನಲ್ಲಿ ತೋರಿಸಿದ್ದಾರೆ. ಸೊ ಅದಕ್ಕೋಸ್ಕರ ಅದು ಇನ್ಅಡ್ಮಿಸಿಬಲ್ ಆಗುತ್ತೆ. ಸ್ಯಾಲರಿ ಎಷ್ಟು? 12,000 ರುಪೀಸ್ ಇನ್ಅಡ್ಮಿಸಿಬಲ್ ಆಗುತ್ತೆ. ಅಲ್ಲಿಗೆ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗೀತು. ಎರಡನೇದು, ಲೀಗಲ್ ಎಕ್ಸ್ಪೆನ್ಸಸ್ 2,000 ರೂಪಾಯಿ ಪೇಮೆಂಟ್ ಮಾಡಿದೀವಂತೆ ಒಬ್ಬ ಲಾಯರ್ಗೆ. ಅದು ಯಾವುದೋ ಒಂದು ಪರ್ಸನಲ್ ಡಿಸ್ಪ್ಯೂಟ್ ಇತ್ತು, ಪರ್ಸನಲ್ ಕೇಸ್ ಇತ್ತು ಓನರ್ದು. ಅವನು ಪರ್ಸನಲ್, ಅದು ಬಿಸ್ನೆಸ್ ಕೇಸ್ ಅಲ್ಲ. ಸೊ ಅದಕ್ಕೋಸ್ಕರ ಲೀಗಲ್ ಎಕ್ಸ್ಪೆನ್ಸಸ್ ಕೂಡ ಏನಾಗುತ್ತೆ? ಇನ್ಅಡ್ಮಿಸಿಬಲ್ ಆಗುತ್ತೆ, 2,000 ರುಪೀಸ್. ಇನ್ನ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 8,000 ರುಪೀಸ್ ಆಸ್ ಎ ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್ ಫಂಡ್ ಅಂತ ಹೇಳ್ತಾರೆ. ನೋಡಿ, ಇದೇ ಇಂಪಾರ್ಟೆಂಟ್ ಪಾಯಿಂಟ್, ಎಲ್ಲರೂ ಇಲ್ಲೇ ತಪ್ಪು ಮಾಡಿರ್ತಕ್ಕಂತ ಸಾಧ್ಯತೆಗಳು ಇರುತ್ತೆ. ನೋಡಿ, ನೀವು ಓನರ್ ಏನಾದ್ರೂ ಅಥವಾ ಬಿಸ್ನೆಸ್ ಮ್ಯಾನ್ ಏನಾದ್ರೂ ಸ್ಟಾಫ್ ಗೆ ಅಂತ, ಎಂಪ್ಲಾಯೀಸ್ ಗೆ ಅಂತ, ವೆಲ್ಫೇರ್ ಗೆ ಅಂತ ಎಕ್ಸ್ಪೆನ್ಸಸ್ ಖರ್ಚು ಮಾಡಿದ್ರೆ, ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇನ್ನು ನಾನು ಫಂಡ್ ಗೆ ಆಗ್ತಾ ಇದೀನಿ, ಐ ಆಮ್ ಜಸ್ಟ್ ಟ್ರಾನ್ಸ್ಫರಿಂಗ್ ಟು ದ ಫಂಡ್, ಫಂಡ್ ಗೆ ಆಗ್ತಾ ಇದೀನಿ, ಇನ್ನು ಖರ್ಚು ಮಾಡಿಲ್ಲ. ಆ ಫಂಡ್ ದುಡ್ಡು ಯಾರ ಹತ್ರ ಇರುತ್ತೆ? ಓನರ್ ಹತ್ರನೇ ಇರುತ್ತೆ. ಸೊ ದೇರ್ ಫೋರ್ ಇದನ್ನು ಕೂಡ ದಯವಿಟ್ಟು ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡಿ. ಇದು ಜನರಲ್ ಎಕ್ಸ್ಪೆನ್ಸಸ್ ಎಷ್ಟು? 8,000 ರುಪೀಸ್ ಇನ್ಅಡ್ಮಿಸಿಬಲ್ ಮಾಡಿ. ಇನ್ನ ಲಾಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ವಾಸ್ ಅಲೌಡ್ ಆಸ್ ಎ ಡಿಡಕ್ಷನ್ ಅರ್ಲಿಯರ್ ಅಂತ ಇದೆ. ನೋಡಿ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ ಹೇಳಿ ಕ್ರೆಡಿಟ್ ಸೈಡ್ ಅಲ್ಲಿ ಒಂದು ಐಟಮ್ ಇದೆ. ಎಷ್ಟು? 20,000 ರುಪೀಸ್ ಗೆ. ಆ 20,000 ರುಪೀಸ್ ಹೋದ ವರ್ಷ ಬ್ಯಾಡ್ ಡೆಟ್ಸ್ ಆಗಿತ್ತು ಅಂತ ನಮ್ ಬುಕ್ಸ್ ಅಲ್ಲಿ ಅಲೌ ಮಾಡಿದ್ವಿ, ಡಿಡಕ್ಟ್ ಮಾಡಿದ್ವಿ, ಮೈನಸ್ ಮಾಡಿದ್ವಿ. ಅಂತ ಮೈನಸ್ ಮಾಡಿರ್ತಕ್ಕಂತ ಬ್ಯಾಡ್ ಡೆಟ್ ಅಲ್ಲಿ ಆಗಿರೋ ಲಾಸ್ ಈ ವರ್ಷ ನಮಗೆ ವಾಪಸ್ ಬರ್ತಾ ಇದೆ. ಅದು ಬಿಸ್ನೆಸ್ ಇನ್ಕಮ್ ಆಗುತ್ತಿಲ್ಲ, ಇನ್ಅಡ್ಮಿಸಿಬಲ್ ಇನ್ಕಮ್ ಆಗೋದಿಲ್ಲ. ಸೊ ಹಾಗಾದ್ರೆ ಇದು ಏನು ಇಲ್ಲ. ಹಾಗಾದ್ರೆ ನೆಟ್ ಪ್ರಾಫಿಟ್ ನಮ್ಮ ಹತ್ರ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 60,000 ರುಪೀಸ್ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಅದನ್ನು ಹಾಕೊಂಡಿದೆ. ಅದಕ್ಕೆ ನೋಡಿ, ನಿಮಗೆ 14 ಮಾರ್ಕ್ಸ್ ಬಂತು. ಎಷ್ಟು ಎಂಟ್ರೀಸ್ ಇದೆ ಅಂದ್ರೆ 1, 2, 3, 4, 5, 6, 7, 8, 9, 10, 11, 12, 13, 14 ಎಂಟ್ರಿ ಇದೆ. ಆನ್ಸರ್ ಎಂಟ್ರಿ 14ನೇ ಎಂಟ್ರಿ ಬರುತ್ತೆ. ಈಗ ಫಸ್ಟ್ ಇವನ್ನೆಲ್ಲ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ 10, 18, 22, 26, 30, 33, 34, 6, 8, 9. ಸೊ ಹಾಗಾದ್ರೆ 1,58,000. ಇದು ನಿಲ್ 1,58,000. ಇಷ್ಟು ಟೋಟಲ್ ಮಾಡಿದ್ರೆ 24 + 6 = 30,000. 30,000 ನ ಮೈನಸ್ ಮಾಡಿದ್ರೆ ಎಷ್ಟ್ ಬರುತ್ತೆ? 1,28,000. ಇದನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿ ಇಟ್ರೆ ಎಷ್ಟ್ ಮಾರ್ಕ್ಸ್ ಬಂತು ರೀ? 14 ಮಾರ್ಕ್ಸ್ ಬಂತು. ಓಕೆನಾ? ಇದನ್ನ ಮಾಡೋದಕ್ಕೆ ನಮಗೆ ಎಷ್ಟು ನಿಮಿಷ ಬೇಕಾಗುತ್ತೆ? ಕೇವಲ 10 ನಿಮಿಷದ ಒಳಗಡೆ ಮಾಡ. ಓಕೆನಾ? ಕ್ಲೀನ್ ಆಗಿ ಬರ್ಕೊಡ್ತೀವಿ.